ಹೆದ್ದಾರಿಗೆ ಡಾಮಾರೀಕರಣ ನಡೆಸುವ ಹಿನ್ನೆಲೆಯಲ್ಲಿ ಹೆದ್ದಾರಿಯ ಹಳೆ ಡಾಮರು ಪದರವನ್ನು ತೆಗೆಯುತ್ತಿರುವ ಪರಿಣಾಮ ಅದರಲ್ಲಿ ಸಂಚರಿಸುವ ದ್ವಿಚಕ್ರ ವಾಹನಗಳು ಉರುಳುತ್ತಿರುವ ಬಗ್ಗೆ ಸುದ್ದಿ ಪ್ರಕಟಿಸಿದ ಹಿನ್ನೆಲೆ ಕಾಮಗಾರಿ ಹೆದ್ದಾರಿ ಇಲಾಖಾ ಪ್ರಾಜೆಕ್ಟ್ ಡೈರೆಕ್ಟರ್ ಲಿಂಗೇಗೌಡ ಕಾಮಗಾರಿ ನಿಲ್ಲಿಸುವಂತೆ ಸೂಚನೆ ನೀಡಿದ್ದಾರೆ. ಹೆದ್ದಾರಿ ಪದರಗಳನ್ನು ತೆಗೆಯುತ್ತಿರುವ ಎಲ್ಲೆಡೆ ದ್ವಿಚಕ್ರ ವಾಹನಗಳು ಉರುಳಿ 20ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದು ಈ ಬಗ್ಗೆ ಸುದ್ದಿ ಪ್ರಕಟಗೊಂಡ ಹಿನ್ನೆಲೆಯಲ್ಲಿ ಕಾಮಗಾರಿ ಸ್ಥಗಿತಗೊಳಿಸಲಾಗಿದೆ. ಇದೀಗ ತುರ್ತಾಗಿ ಡಾಮರಿನ ಪದರ ತೆರವು ಮಾಡಿದ್ದ ರಸ್ತೆಗೆ ಮರು ಡಾಮಾರೀಕರಣ ನಡೆಸಿ ಉಳಿದ ಪ್ರದೇಶಗಳ ಕಾಮಗಾರಿ ಪದರ ತೆರವು ಮತ್ತು ಮರು ಡಾಮಾರೀಕರಣ ಒಟ್ಟೊಟ್ಟಾಗಿ ನಡೆಸಲಾಗುವುದೆಂದರು.